ಪ್ಲಾಸ್ಟಿಕ್ ಹಾಗೂ ಅನೇಕ ವಿಷಕಾರಿ ಪದಾರ್ಥಗಳನ್ನು ಸಮುದ್ರಕ್ಕೆ ಹರಿಬಿಡುತ್ತಿರೋದು ಹೆಚ್ಚಾಗುತ್ತಿದ್ದಂತೆ ಜಲಚರ ಜೀವಿಗಳ ಸಂತತಿ ನಶಿಸಿ ಹೋಗುವಂತ ಪರಿಸ್ಥಿತಿ ಉಂಟಾಗಿದೆ ಎಂದು ಕರ್ನಾಟಕ ರಾಜ್ಯದ ರಾಜ್ಯಪಾಲ ಥಾವರ್ಚಂದ್ ಗೆಲೋಟ್ ಹೇಳಿದರು. ರವೀಂದ್ರನಾಥ್ ಟ್ಯಾಗೋರ್ ಕಡಲತೀರದಲ್ಲಿ ಸೆಪ್ಟೆಂಬರ್ 17ರಂದು ಆಯೋಜಿಸಿದ ಅಂತಾರಾಷ್ಟ್ರೀಯ ಕಡಲ ಸ್ವಚ್ಛತಾ ದಿನಾಚರಣೆ ಅಂಗವಾಗಿ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸಿ ನಂತರ ಸಮುದ್ರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಮಾನವ ಸಮಾಜ ಸಮುದ್ರ ಮತ್ತು ಪ್ರಕೃತಿ ಒಂದನ್ನೊಂದು ಅವಲಂಬಿತವಾಗಿದ್ದು ಇಲ್ಲಿನ ಬಹಳಷ್ಟು ಜನರು ಮೀನುಗಾರಿಕೆಯನ್ನೇ ವ್ಯವಸಾಯವನ್ನಾಗಿಸಿಕೊಂಡಿದ್ದು ಸಮುದ್ರದಲ್ಲಿ ಕಲುಷಿತ ಪದಾರ್ಥದಿಂದ ಮೀನುಗಾರರಿಗೂ ಜೀವನ ನಡೆಸುವುದಕ್ಕೆ ಅತಿ ಕಷ್ಟಕರವಾಗುವುದು ಎಂದರು. ದೇಶದಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ಕೈಗೊಂಡಿದ್ದರಿಂದ ರೋಗಗಳ ಉಲ್ಬಣವಾಗುವುದು ಕಡಿಮೆಯಾಗಿದೆ ಹಾಗೂ ಇದರಿಂದ ದೇಶದಲ್ಲಿ ಎಲ್ಲರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗೂ ಶಾರೀರಿಕವಾಗಿ ಸ್ವಾಸ್ಥ್ಯರನ್ನಾಗಿಡಲು ಸಹಾಯವಾಗಿದೆ. ಸ್ವಚ್ಛತೆಯ ಅಭಿಯಾನದ ಕುರಿತು ಜಾಗೃತಿ ಮೂಡಿಸಲು ಇಕೋ ಮಿತ್ರ ಎನ್ನುವ ಮೊಬೈಲ್ ಆಪ್ ಕೂಡ ಜಾರಿಗೆ ತರಲಾಗಿದೆ ಎಂದು ಹೇಳಿದರು. यह अपनी तरह का पहला और सबसे लंबे समय तक चलने वाला स्वच्छता अभियान है. इसमें बड़ी संख्या में लोग हिस्सा ले रहे हैं. अभियान के बारे में जागरूकता फैलाने के लिए 17 सितंबर 2022 को समुद्र तट की सफाई गतिविधियों हेतु स्वैच्छिक पंजीकरण के उद्देश्य से आम लोगों के लिए एक मोबाइल ऐप इको मित्रम भी शुरू की गई है. इसके माध्यम से भी आप हम सफाई अभियान में जुड़ सकते हैं. मानव समाज समुद्रों महासागरों की प्राकृतिक संपदा से लगातार लाभान्वित होता रहा है और आज भी हो रहा है. मेरी जानकारी अनुसार यहाँ के कई लोगों की आजीविका समुद्र की प्राकृतिक संपदा पर है. अधिकांश लोग मछली पकड़ने का और मछली व्यवसाय के माध्यम से अपना जीवन यापन करने में सफलता प्राप्त कर रहे हैं. आज हम देख रहे हैं कि हमारे समुद्र दूषित हो रहे हैं. समुद्र के अंदर प्लास्टिक और अनेक प्रकार के हानिकारक पदार्थ छोड़े जा रहे हैं और ये बहुत कष्टदायक बात है, क्योंकि इसके कारण हमारे समुद्र के आसपास के जो पक्षी हैं वो सील कछुए और वेल और बड़ी संख्या में मछलियां मर जाती है, जिससे समुद्री जीवों का संतुलन बिगड़ रहा है. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಗೆ ಇಂದು ಐತಿಹಾಸಿಕ ಕ್ಷಣವಾಗಿದ್ದು ಪ್ರಧಾನಿಯವರ ಜನ್ಮದಿನಕ್ಕೆ ದೇಶದ ಪ್ರತಿಯೊಂದು ಹಳ್ಳಿಯೂ ಸ್ವಚ್ಛ ಹಳ್ಳಿಯನ್ನಾಗಿಸಿ ಕೊಡುಗೆ ನೀಡಲಾಗುವುದು ಎಂದು ಹೇಳಿದರು. ಕಡಲ ಕಿನಾರೆಯಲ್ಲಿರುವಂತ ಕಸಗಳ ವಿಲೇವಾರಿಗೆ ಸ್ವಚ್ಛ ಭಾರತಕ್ಕೆ ಒಂದು ಚಾಲನೆ ಕೊಡ್ತಾರೆ ಅಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯ ಮಟ್ಟಿಗೆ ಇದೊಂದು ಐತಿಹಾಸಿಕ ಕ್ಷಣ ಅನ್ನುವ ಕಾರಣಕ್ಕೆ ರಾಜ್ಯಪಾಲರಿಗೆ ನಾನು ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಭಾರತಕ್ಕೆ ಮಾತ್ರ ಅಲ್ಲ, ವಿಶ್ವಕ್ಕೆ ನಾಯಕರಾಗಿರುವಂತ ಭಾರತದ ಪ್ರಧಾನಮಂತ್ರಿಯವರ ಹುಟ್ಟುಹಬ್ಬ ಇವತ್ತು. ಭಾರತದ ಪ್ರಧಾನಮಂತ್ರಿ ಅವರ ಹುಟ್ಟುಹಬ್ಬಕ್ಕೆ ನೀವೇನು ಕೊಡ್ತೀರಿ ಅಂತ ಹೇಳಿ ಕರ್ನಾಟಕದಲ್ಲಿ ಕೇಳಿದ್ರೆ, ಭಾರತದ ಪ್ರಧಾನಮಂತ್ರಿ ಹುಟ್ಟುಹಬ್ಬಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಹೇಳಿ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಕೇಳಿದ್ರೆ ನಾವು ಅತ್ಯಂತ ಹೆಮ್ಮೆಯಿಂದ ಹೇಳ್ತೇವೆ. ಉತ್ತರ ಕನ್ನಡ ಜಿಲ್ಲೆಯನ್ನ ಸ್ವಚ್ಛ ಸಾಗರ ನಿರ್ಮಾಣ ಮಾಡೋದ್ರ ಮೂಲಕ ಭಾರತದ ಪ್ರಧಾನಮಂತ್ರಿ ಹುಟ್ಟುಹಬ್ಬಕ್ಕೆ ನಮ್ಮ ಕೊಡುಗೆಯನ್ನು ಕೊಡ್ತೇವೆ ಅಂತ ಹೇಳಬಹುದಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಕಾರವಾರ ಅಂಕೋಲಾ ಕ್ಷೇತ್ರದ ವಿಧಾನಸಭಾ ಶಾಸಕಿ ರೂಪಾಲಿ ನಾಯ್ಕ ಮಾತನಾಡಿ, ಸಮುದ್ರದಲ್ಲಿ ಕಸ ಎಸೆಯದೆ ಸ್ವಚ್ಛವಾಗಿಡಬೇಕು. ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ನಗರಸಭೆ ಬಹಳಷ್ಟು ಪ್ರಯತ್ನ ಪಟ್ಟಿದೆ. ನಮ್ಮಲ್ಲಿ ಭೂಮಿ ಕಳೆದುಕೊಂಡು ಕೆಲಸ ಇಲ್ಲದೆ ನಿರುದ್ಯೋಗದ ಸಮಸ್ಯೆ ಅನುಭವಿಸುತ್ತಿದ್ದು ಅಂಥವರಿಗೆ ನೇವಲ್ ಬೇಸ್ನಲ್ಲಿ ಹಾಗೂ ಕೈಗಾದಲ್ಲಿ ಕೆಲಸ ನೀಡಬೇಕು ಮತ್ತು ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಂಜೂರು ಮಾಡಲು ರಾಜ್ಯಪಾಲರಲ್ಲಿ ಮನವಿ ಮಾಡಿದರು. ಸಮುದ್ರವನ್ನ ಸಾಗರವನ್ನ ಎಷ್ಟು ಕ್ಲೀನ್ ಆಗಿ ಇಡುವಂತದ್ದನ್ನ ಮಾಡಬೇಕು. ನಮ್ಮಲ್ಲಿರುವ ಕಸ ವಿಲೇವಾರಿಗಳನ್ನ ನಾವು ನೇರವಾಗಿ ಬಂದು ಸಮುದ್ರಕ್ಕೆ ಎಸೆಯುವಂತದನ್ನ ಮಾಡ್ತಾ ಇದ್ದೇವೆ. ಅದನ್ನು ಕೂಡಲೇ ನಾವು ಇವತ್ತಿನ ದಿವಸದಿಂದಾದ್ರೂ ಬಂದ್ ಮಾಡುವಂತದನ್ನು ಮಾಡಬೇಕು. ಪ್ರತಿಯೊಬ್ಬರ ನಮ್ಮ ಜಿಲ್ಲಾಡಳಿತ ಆಗಲಿ ನಗರಸಭೆ ಆಗಲಿ ಇದಕ್ಕಾಗಿ ಸ್ವಚ್ಛ ಭಾರತ ಈಗಾಗಲೇ ಈ ಒಂದು 75ನೇ ವರ್ಷದ ಅಮೃತ ಮಹೋತ್ಸವದ ಒಂದು ಅಂಗವಾಗಿ ಈ ಒಂದು ಜುಲೈ 22ರಿಂದ ಇದೊಂದು ಸ್ಟಾರ್ಟ್ ಆಗಿರುವಂತ ಈ ಅಭಿಯಾನ ಸೆಪ್ಟೆಂಬರ್ 8ಕ್ಕೆ ಮಹಾ ದೊಡ್ಡದಾದ ಒಂದು ಅಭಿಯಾನದೊಂದಿಗೆ ಒಂದು ಎಂಡ್ ಆಗ್ತಾ ಇರುವಂತದ್ದು. ಹಮಾರೆ ಬಚ್ಚೆ ಲೋಕ ಇದರ್ ಕುಚ್ ಕಾಮ್ ನಹೀ ಹೈ ಲ್ಯಾಂಡ್ ಲೂಜರ್ ಬಹುತ್ ಸೇ ಲೋಗ್ ಹೈ ಬಹುತ್ ಸೇ 10-12 ಹಜಾರ್ ಕೆ ಫ್ಯಾಮಿಲಿ ಲೋಗ್ ಲ್ಯಾಂಡ್ ಲೂಜರ್ ಹೋ ಗಯೇ ಉನ್ಕಾ ಬಚ್ಚೆ ಲೋಗೋಂ ಕೋ ಯೇ ಹಮಾರಾ ನೇವಲ್ ಬೇಸ್ ನಹೀ ತೋ ಕೈಗಾಮಿ ಪ್ರಾಜೆಕ್ಟ್ ಮೇ ಕಾಮ್ ದೇನೆ ಕೆ ಲಿಯೇ ಮೈ ಆಪ್ಕೆ ಸೇ ವಿನಂತಿ ಕರೂಂಗಿ ಔರ್ ಏಕ್ ಬಾತ್ ಬೋಲ್ ದಿಯಾ ಥಾ ಹಮಾರಾ ನೆಸೆಸರಿ ಇದರ್ ಕಾ ಲೋಗೋಂ ಕೋ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಾ ಬಹುತ್ ಜರೂರಿ ಹೈ ಸರ್ ಮೈನೆ ಪಹಲೇ ಹಿ ಆಪ್ಸೆ ಬೋಲ್ ದಿಯಾ ಯೇ ಹಮ್ ಕಲ್ ಹಿ ಸಿಎಂ ಕೋ ಬೋಲ್ ಕೇ ಆ ಗಯೇ ಹೈ ಆಪ್ ಹಿ ಯೇ ಬಾತ್ ಉನ್ಕೆ ಬೋಲ್ ಕೇ ಹಮಾರಾ ಕಾಮ್ ಕರ್ವಾ ದಿಜಿಯೇ ಕರ್ಕೆ ಏಕ್ ಬಾತ್ ಆಪ್ಕೋ ಬೋಲ್ ಕೇ
ಕೇವಲ ನಾಗರಿಕರಾದರೆ ಸಾಲೋದಿಲ್ಲ, ಜವಾಬ್ದಾರಿಯುತ ನಾಗರಿಕರಾಗಬೇಕು. ಎಲ್ಲೆಲ್ಲೂ ಪ್ಲಾಸ್ಟಿಕ್ ಮಯವಾಗಿದೆ. ಹಸಿರು ಮನೆ, ವಿದ್ಯುತ್ ಮಿತ ಬಳಕೆ, ಶುದ್ಧ ನೀರಿನ ಸಂರಕ್ಷಣೆ ಮತ್ತು ಕಸ ನಿರ್ವಹಣೆ, ಈ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಸಂಪನ್ಮೂಲಗಳನ್ನ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಬೇಕೆಂದು ಪರ್ಯಾವರಣ ಸಂರಕ್ಷಣಾ ಗತಿವಿಧಿ ಸ್ಟೇಟ್ ಕೋಆರ್ಡಿನೇಟರ್ ಜಯರಾಮ್ ಬಳ್ಳಾಜೆ ಹೇಳಿದ್ರು. ಇನ್ನು ಸ್ವಚ್ಛತೆಯನ್ನ ಕಾಪಾಡಲು ನೌಕಾನೆಲೆ ಪಾತ್ರ ಮುಖ್ಯವಾದುದು. ಹಾಗೂ ನೌಕಾನೆಲೆಯ ಭದ್ರತೆಗೆ ಇಲ್ಲಿನ ಮೀನುಗಾರರು ಕಣ್ಣು ಕಿವಿಯಾಗಿದ್ದಾರೆ. ಯಾರಾದರೂ ಅಪರಿಚಿತ ವ್ಯಕ್ತಿಗಳು ಕಂಡುಬಂದಲ್ಲಿ ಮೀನುಗಾರರು ಮಾಹಿತಿ ನೀಡುತ್ತಾರೆ ಎಂದು ಕಾರವಾರ ನೇವಲ್ ಬೇಸ್ ಫ್ಲಾಗ್ ಆಫೀಸರ್ ಅತುಲ್ ಆನಂದ್ ಹೇಳಿದ್ರು. We have gathered here today. आज हम इधर एकत्रित हुए हैं क्योंकि आज कोस्टल क्लीन अप डे है. ये इंटरनेशनल इवेंट है जो कि दुनिया भर में मनाया जा रहा है. इसकी इम्पोर्टेंस क्या है? What is the importance of this event is known to all of us, especially those who live in कारवार. जो हम लोग कारवार में रहते हैं, जो समुद्र किनारे रहते हैं, हमसे ज्यादा ये चीज और कोई अच्छी तरह समझ नहीं सकता. तो हमारे फायदे में है कि ये समुद्र का इलाका साफ रहे, स्वच्छ रहे और सेफ रहे. नौसेना का रोल इसमें स्वच्छता और साफ रखने के लिए तो है ही. That means the Navy is important to maintain the cleanliness. But we are also important in maintaining the safety, the security. The coastal security हमारे लिए बहुत बड़ी चीज है. इस चक्कर में जो हमारे यहाँ फिशरमैन है, जो मच्छी मछुआरे हैं, वो बहुत जरूरी हैं. हम लोग उनको हमने कान और आंख मानते हैं क्योंकि अगर कोई दुश्मन का नौका अंदर आए तो हमारे जो मछुआरे जो नौके में हैं, पानी में हैं, वो लोग हमें नौसेना में बताएंगे कि साहब यहाँ से एक दुश्मन आ रहा है या दुश्मन का आदमी आ रहा है, आप प्लीज कुछ करिए. हम ये नहीं चाहते कि जिस तरह मुंबई में अटैक हुआ था उस तरह कहीं भी कर्नाटक कोस्ट में कुछ हो इस तरह का. तो नेवी कोस्ट गार्ड हाथ में हाथ डाल के बाकी एजेंसी जो है स्टेट गवर्नमेंट के साथ ये कोशिश में लगे रहती है दिन भर. अभी आपको लग रहा होगा कि ये कारवार नेवल बेस यहाँ आया है, कुछ लोगों को अच्छा लगता है पर कुछ लोग ये भी सोचते हैं कि शायद ये नौसेना पता नहीं क्या करेगी इधर. ಕಾರ್ಯಕ್ರಮದಲ್ಲಿ ಬೆಳಗಿನ ಜಾವ ಕಡಲ ಸ್ವಚ್ಛತೆಯಲ್ಲಿ 10 ತಂಡಗಳು ಭಾಗವಹಿಸಿದ್ದು ಅದರಲ್ಲಿ ಅತಿ ಹೆಚ್ಚು ಕಸ ಸಂಗ್ರಹಣೆ ಮಾಡಿದ 3 ತಂಡಗಳಿಗೆ ಪ್ರಶಸ್ತಿ ನೀಡಲಾಯಿತು. ಹಾಗೂ ಪರ್ಯಾವರಣ ಗತಿವಿಧಿಯ ಪರವಾಗಿ ರಾಜೀವ್ ಗಾವ್ಕರ್ಗೆ ಗೌರವ ಕಾಣಿಕೆ ನೀಡಲಾಯಿತಲ್ಲದೆ ಕಾರವಾರದ ಪಹರೆ ವೇದಿಕೆಯವರಿಗೆ ರಾಜ್ಯಪಾಲರು ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಿಯಾಂಗಾ ಎಂ, ಪೊಲೀಸ್ ವರಿಷ್ಠಾಧಿಕಾರಿ ಸುಮನ್ ಪೆನ್ನೇಕರ್, ನಗರಸಭೆ ಅಧ್ಯಕ್ಷ ನಿತಿನ್ ಪಿಕಳೆ, ಸಹಾಯಕ ಆಯುಕ್ತೆ ಜಯಲಕ್ಷ್ಮಿ ರಾಯ್ಕೋಡ್, ಜಿಲ್ಲೆಯ ಎಲ್ಲ ಇಲಾಖೆ ಅಧಿಕಾರಿಗಳು ಹಾಗೂ ಇನ್ನಿತರರು ಇದ್ದರು. ಹೌಸ್ ಆಫ್ ರಾಜಲಕ್ಷ್ಮಿ, ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ 25ನೇ ವರ್ಷದ ಸಾರ್ಥಕ ಸೇವೆಯಲ್ಲಿ ನಿಮ್ಮ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ ಮತ್ತು ಸಪ್ಲೈಯರ್ಸ್. ವಿಶೇಷವಾಗಿ ಕಾರವಾರಿ, ಬೆಂಗಾಲಿ, ಇಟಾಲಿಯನ್ ಮಾದರಿಯ ಗುಣಮಟ್ಟದ ಬಂಗಾರದ ಆಭರಣಗಳು, ರತ್ನದ ಆಭರಣಗಳು, ವಜ್ರದಾಭರಣಗಳು ನ್ಯಾಯಯುತ ಬೆಲೆಯಲ್ಲಿ ನಮ್ಮಲ್ಲಿ ಸಿಗುತ್ತದೆ. ಆಕರ್ಷ ಫ್ಯಾಷನ್ ಜ್ಯುವೆಲ್ಲರ್ಸ್, 1 ಗ್ರಾಂ ಬಂಗಾರ ಲೇಪನದ ಕಾರವಾರಿ, ಬೆಂಗಾಲಿ, ಇಟಾಲಿಯನ್ ಮಾದರಿಯ ಆಭರಣ, ಗಿಫ್ಟ್ ಐಟಮ್ಸ್, ಸಾಂಪ್ರದಾಯಿಕ ಮತ್ತು ಪ್ರಾಚೀನ ಸಂಸ್ಕೃತಿಯ ಆಭರಣ, ಗ್ರಾಹಕರ ಆಯ್ಕೆಯ ಎಲ್ಲಾ ತರದ ಆಭರಣಗಳು ಇವೆಲ್ಲವೂ ಆಕರ್ಷ ಫ್ಯಾಷನ್ ಜ್ಯುವೆಲ್ಲರ್ಸ್ನಲ್ಲಿ ಲಭ್ಯ. ಆಕರ್ಷ ಫ್ಯಾಬ್ರಿಕ್ಸ್, ಸಾರೀಸ್ ಮತ್ತು ಡ್ರೆಸ್ ಮೆಟೀರಿಯಲ್ಸ್, ಪ್ಯೂರ್ ಸಿಲ್ಕ್ ಸಾರೀಸ್, ಕಾಂಜೀವರಂ ಸಿಲ್ಕ್ ಸಾರೀಸ್, ಬನಾರಸ್ ಮತ್ತು ಕಾಟನ್ ಸಾರೀಸ್, ಫ್ಯಾಷನ್ ಕಲೆಕ್ಷನ್, ಸಲ್ವಾರ್ ಕಮೀಸ್ ಮತ್ತು ಸ್ಲಿಮ್ಮಿಂಗ್ ಫಿಟ್ನೆಸ್ ಬೆಲ್ಟ್ ನಮ್ಮಲ್ಲಿ ಸಿಗುತ್ತದೆ. ಅತ್ಯಂತ ವಿಶ್ವಾಸಾರ್ಹ ಗುಣಮಟ್ಟದ ಬಂಗಾರದ ಆಭರಣ ಹಾಗೂ ಹೋಲ್ಸೇಲ್ ಬಟ್ಟೆ ಖರೀದಿಗಾಗಿ ನಮ್ಮಲ್ಲಿ ಭೇಟಿ ನೀಡಿ. ಹೌಸ್ ಆಫ್ ರಾಜಲಕ್ಷ್ಮಿ, ಸದಾಶಿವಗಡ, ಕಾರವಾರ. ಆತ್ಮೀಯರೇ, ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ? ಸ್ಥಳವನ್ನ ಹುಡುಕುತ್ತಿದ್ದೀರಾ? ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು, ಭಟ್ಕಳ್ ತಾಲೂಕಿನ ಸರ್ಪನ್ಕಟ್ಟೆ, ರಾಷ್ಟ್ರೀಯ ಹೆದ್ದಾರಿಯಿಂದ 1.5 ಕಿಲೋಮೀಟರ್ ಅಂತರದಲ್ಲಿ ಹುಯಿಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕಿವೆ. 3 ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ. 20 ಫೀಟ್ ಅಥವಾ 6 ಮೀಟರ್ ಅಗಲವಾದ ರಸ್ತೆ ಹೊಂದಿರುವ 2 ಎಕರೆ ಜಾಗದಲ್ಲಿ ಸುಸರ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ, ಶಾಲಾ ಕಾಲೇಜುಗಳು, ಪಟ್ಟಣ, ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9 4 4 8 7 5 6 0 4 9. ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್,
ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ ಇನ್ ಕಾರವಾರ್. 1935 ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ, ಚೈನ್, ನೆಕ್ಲೇಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲರ್ಸ್ ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಹಗತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ನಲ್ಲಿ. ಇಂದೇ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ್. ಪೇನ್ ಕ್ಲಿನಿಕ್, ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು, ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್, ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ, ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್, ನ್ಯೂರಲ್ ಅಂಡ್ ಜಾಯಿಂಟ್ಸ್ ಮೊಬೈಲೈಸೇಷನ್, ಪೋಸ್ಟ್ ನತಾಲ್ ಎಕ್ಸರ್ಸೈಸ್ ಟ್ರೈನಿಂಗ್, ಮಿಯೋಫೇಶಿಯಲ್ ರಿಲೀಸ್ ಆಫ್ ಫೇಸಿಯಾ, ನ್ಯೂರೋಲಾಜಿಕಲ್ ರಿಹಾಬಿಲಿಟೇಷನ್ ಫಾರ್ ಪ್ಯಾರಾಲಿಸಿಸ್ ಪೇಷಂಟ್ ವಿತ್ ಅಡ್ವಾನ್ಸ್ಡ್ ಟೆಕ್ನಿಕ್, ಸೆರೆಬ್ರಲ್ ಪಾಲ್ಸೆ ಅಂಡ್ ಡಿಲೇಡ್ ಮೈಲ್ ಸ್ಟೋನ್ ಎಕ್ಸರ್ಸೈಸ್ ಅಂಡ್ ರೆಹೆಬ್ ಫಾರ್ ಪೇಡಿಯಾಟ್ರಿಕ್ ಪೇಷಂಟ್, ಮೈಕ್ರೋ ಕರೆಂಟ್ ಥೆರಪಿ ಫಾರ್ ರೇಡಿಯೇಟಿಂಗ್ ಪೇನ್. ಹೋಮ್ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಕಂಡೀಷನ್, ಸರ್ವಿಕಲ್ ಅಂಡ್ ಲಂಬರ್ ಸ್ಪಾಂಡಿಲೋಸಿಸ್, ರೇಡಿಯೇಟಿಂಗ್, ಜಾಯಿಂಟ್ ಪೇನ್ ಮ್ಯಾನೇಜ್ಮೆಂಟ್, ಟ್ರೆಪಿಜಿಪಿಸ್, ಸರ್ವಿಕೋಜೆನಿಕ್ ಹೆಡೆಕ್, ವೆರ್ಟಿಗೋ, ಕರ್ಪಲ್ ಟನಲ್ ಸಿಂಡ್ರೋಮ್, ಟೆನ್ನಿಸ್ ಎಲ್ಬೋ, ಗಾಲ್ಫರ್ಸ್ ಎಲ್ಬೋ, ಲೋ ಬ್ಯಾಕ್ ಪೇನ್, IVDP, ಓರ್ಥಿಯಾರ್ಥಿಟಿಸ್, ಫ್ರೋಜರ್ ಶೋಲ್ಡರ್, ಹೀಲ್ ಪೇನ್, ಸ್ಟ್ರೋಕ್ ಅಂಡ್ ಸೆರೆಬ್ರಲ್ ಫಾಲ್ಸಿ ರಿಹಾಬಿಲಿಟೇಷನ್, ಸ್ಪೋರ್ಟ್ಸ್ ಇಂಜುರಿ, ಲಿಗಮೆಂಟ್ ಇಂಜುರಿ ರಿಹಾಬಿಲಿಟೇಷನ್, ಸ್ಟ್ರೇನ್, ಸ್ಪ್ರೇನ್, ಸಾಫ್ಟ್ ಟಿಶ್ಯೂ ಇಂಜುರಿ, ಪೋಸ್ಟ್ ಟ್ರಾಮೆಟಿಕ್ ಸ್ಟಿಫ್ನೆಸ್, ಬೆಲ್ಸ್ ಫಾಲ್ಸಿ, ಪೋಸ್ಟ್ ಕೋವಿಡ್ ರಿಹಾಬಿಲಿಟೇಷನ್. ಫಾರ್ ಅಪಾಯಿಂಟ್ಮೆಂಟ್ ಕಾಂಟ್ಯಾಕ್ಟ್ 0838-222-222, ಮೊಬೈಲ್ ನಂಬರ್ 9740809295. ಫಾರ್ ವಿಸಿಟ್ G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲ ಹೃದಯಾಲಯ ಕಾಜುಬಾಗ್ ಕಾರವಾರ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ.
ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.